ಜಿಲ್ಲಾಧಿಕಾರಿಗಳ ನಡೆ ಏನು ಹಳ್ಳಿ ಕಡೆ ಅನ್ನುವಂತ ಕಾರ್ಯಕ್ರಮದಲ್ಲಿ ಸನ್ಮಾನಕ್ಕಾಗಿ ಕಾಂಗ್ರೆಸ್ ಹಾಗೆ ಬಿಜೆಪಿ ಕಾರ್ಯಕರ್ತರ ನಡುವೆ ಕಿತ್ತಾಟ ನಡೆದಿರುವಂತ ಘಟನೆ ಬೆಂಗಳೂರು ಹೊರವಲಯದ ನೆರಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕದಾಸರಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಎಂದಿನಂತೆ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಕಾರ್ಯಕ್ರಮವನ್ನು ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿತ್ತು ವೇದಿಕೆ ಮೇಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿರುತ್ತೆ ಆದರೆ ಇಲ್ಲಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರನ್ನು ಕಡೆಗಣಿಸಿದ್ದಾರೆ ಅಂತ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಾಗಿರುವಂತ ಸುರೇಶ್ ಗಲಾಟಿಯನ್ನು ಆರಂಭಿಸಿದ್ದಾರೆ ತದಾದ ನಂತರ ಆರೋಪ ಪ್ರತ್ಯಾರೋಪಗಳು ಕೂಡ ಅಲ್ಲಿ ಜೋರಾಗಿ ನಡೆದಿದೆ ವೇದಿಕೆಯ ಮೇಲೇನೆ ಈ ಸಮಯದಲ್ಲಿ ಅಷ್ಟೆಲ್ಲ ವೇದಿಕೆಯ ಮೇಲೆ ಗಲಾಟೆ ನಡೀತಾ ಇದ್ರೂ ಸಹ ಸರ್ಜಾಪುರ ಇನ್ಸ್ಪೆಕ್ಟರ್ ಮಂಜುನಾಥ್ ಸಹ ಸ್ಥಳದಲ್ಲಿದ್ದರು ಇದ್ರೂ ಕೂಡ ಕಂಡು ಕಾಣದಂತೆ ಅವರು ಸುಮ್ಮನೆ ವರ್ತಿಸಿದ್ದಾರೆ ಜನಪ್ರತಿನಿಧಿಗಳ ಈ ರೀತಿ ವರ್ತಿಸಿದ್ರೆ ಇನ್ನು ಜನಸಾಮಾನ್ಯರ ಪಾಡೇನು ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಉಪ್ಪಿನಕಾಯಿ ಬರಿ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆಕ್ಕೂ ಕೂಡ ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇಲ್ಲಿ ಸದಸ್ಯರನ್ನೆಲ್ಲ ಆಹ್ವಾನ ಮಾಡಿದ್ರು ಅಧಿಕಾರಿಗಳೆಲ್ಲ ಬಂದ್ರು ಅವರು ನಮ್ಮ ಗ್ರಾಮಸ್ಥರು ಸಹ ಗ್ರಾಮಸ್ಥರೆಲ್ಲರೂ ಬಂದ್ರು ಎಲ್ಲರೂ ಬಂದಾದ ಮೇಲೆ ನಮ್ಮ ಅಧ್ಯಕ್ಷರು ನರಿಗೆ ಗ್ರಾಮ ಪಂಚಾಯತ್ ಸದಸ್ಯರನ್ನೆಲ್ಲ ಅಧ್ಯಕ್ಷರು ಮತ್ತೆ ಕಾರ್ಯ ನಮ್ಮ ಅಧಿಕಾರಿಗಳು ಪಿ ಡಿ ಅವರು ಕಾಂತರಾಜ್ ಅವರು ಎಲ್ಲರನ್ನೂ ಕರೆದ್ರು ಆಹ್ವಾನ ಮಾಡಾದ ಮೇಲೆ ಅಲ್ಲಿ ವೇದಿಕೆ ಮೇಲೆ ಎಲ್ಲ ಸ್ವಾಗತ ಕೋರಿದ್ರು ಚೆನ್ನಾಗಿ ನಡೀತು ಚೆನ್ನಾಗಿ ನಡೆದಾದ ಮೇಲೆ ಅಲ್ಲಿ ಎಲ್ಲರಿಗೂ ಸನ್ಮಾನ ಮಾಡಿದ್ರು ಸನ್ಮಾನ ಮಾಡೋ ಟೈಮಲ್ಲಿ ಮೆಂಬರ್ಗಳೆಲ್ಲ ಕರೆದುಬಿಟ್ಟು ವೇದಿಕೆ ಮೇಲೆ ಅವ್ರಿಗೆ ಯಾರು ಬೇಕು ಅವ್ರಿಗೆ ಮಾತ್ರ ಮಾಡಿದ್ರು ಇಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಅಂತ ಟಾರ್ಗೆಟ್ ಮಾಡವ್ರೆ ಕಾಂಗ್ರೆಸ್ ಅವ್ರಿಗೆ ಒಬ್ರಿಗೂ ಮಾಡಿಲ್ಲ ಎಲ್ಲ ಬಿ ಜೆ ಪಿ ಅವ್ರಿಗೆ ಮಾಡವ್ರೆ ಇದು ಎಲ್ಲ ಧೋರಣೆ ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಎಮ್ ಎಲ್ ಎ ಅವರು ಬಂದುಬಿಟ್ಟು ಶಿವಣ್ಣ ಅವ್ರು ಬಂದುಬಿಟ್ಟು ಸುಮ್ಮನೆ ಅಲ್ಲಿ ಹಳ್ಳಿಗಳ ಕಡೆ ಬಂದಿದ್ದರೆ ಇಲ್ಲಿ ಬಂದುಬಿಟ್ಟು ಬೇರೆ ಥರ ಎಲ್ಲ ಗಬ್ಬೆ ಬಿರಿಸೋದು ಅವರೇನೋ ಮಾಡ್ತಾ ಇದ್ದಾರೆ ಇವರೇನೋ ಮಾಡ್ತಾ ಇದಾರೆ ಅಂತ ಈಗ ಅವ್ರು ಅಲ್ಲಿ ಬಂದಿರೋದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದಕ್ಕೆ ನಾವು ಕಾಂಗ್ರೆಸ್ ಅವರು ಅಂದ್ಬಿಟ್ಟು ಇಲ್ಲಿ ಮೆಂಬರ್ನ ಕರೆದ್ಬಿಟ್ಟು ಅವ್ರ ಬಿ ಜೆ ಪಿ ಅವರು ಸನ್ಮಾನ ಮಾಡಿಕೊಂಡು ನಮ್ಮವ್ರಿಗೆ ಯಾರಿಗೂ ಮಾಡಿಲ್ಲ ಇದು ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮಕ್ಕೆ ಇದು ಸದಸ್ಯರ ಕಾರ್ಯಕ್ರಮ ಇದು ಹಳ್ಳಿಗಳ ಕಡೆ ಅಂತ ಬರ್ತಾರೆ ಸಮಸ್ಯೆ ತೀರಿಸೋದಕ್ಕೆ ಸದಸ್ಯರನ್ನ ಏನು ಕರೆಯೋದು ಉಪ್ಪಿನಕಾಯಿ ಬರಿ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆಕ್ಕೆ ಕೂಡ ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ